ನಮಸ್ಕಾರ ವೀಕ್ಷಕರೇ, ಸರ್ ಕನ್ನಡ ಟಿ ವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಕುರ್ಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಲಿಷ್ಠವಾದ ಒಂದು ಮಾಹಿತಿ ಕೊಡ್ತೇನೆ. ಈ ಆಮೆ ಮೂರ್ತಿಯನ್ನು ಮನೆಯಲ್ಲಿ ಇಟ್ಟರೆ ಲಾಭವೋ ನಷ್ಟವೋ ಎಂದು ನಾವು ಈ ಸಂಚಿಕೆಯಿಂದ ತಿಳಿಸ್ತೇನೆ. ಹಾಗೆ ಈ ಆಮೆ ಮೂರ್ತಿಯಿಂದ ಕೆಲವೊಂದು ಶತ್ರುಗಳ ಬಾಧೆ ಕೂಡ ನಾವು ಪರಿಹರಿಸ್ಕೋಬೋದು. ಅದು ಯಾವ ರೀತಿಯಲ್ಲಿ ಅಂತ ತಿಳಿಸ್ತೇನೆ. ಪ್ರಥಮವಾಗಿ ನೋಡಿ, ಆಮೆ ಮೂರ್ತಿಯನ್ನು ದೇವಸ್ಥಾನದಲ್ಲಿ ನೀವು ನೋಡಿರ್ತೀರ. ದೇವಸ್ಥಾನದ ಒಳಗೆ ಹೋಗಿದ ಕೂಡಲೇ ಕೆಲವೊಂದು ದೇವಸ್ಥಾನಗಳಲ್ಲಿ ಆಮೆ ಮೂರ್ತಿ ಕಾಣುತ್ತದೆ. ಆದರೆ ಆಮೆ ಮೂರ್ತಿಯನ್ನು ಮನೆಯಲ್ಲಿ ಇಡಬೇಕು ಬೇಡವೋ ಎಂಬ ಸಂಶಯದ ಮನಸ್ಸು ಎಲ್ಲರಿಗೂ ಇರ್ತದೆ. ಅದು ಒಳ್ಳೆಯದು ಕೆಟ್ಟದ್ದು ಅಂತ. ಆಮೆ ಮೂರ್ತಿಯನ್ನು ಮನೆಯಲ್ಲಿ ಇಡಬಹುದು, ಆದರೆ ಆಮೆ ಮೂರ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಇಟ್ಟರೆ ಇದರಿಂದ ಸಾಕಷ್ಟು ಲಾಭಗಳು ಸಿಗುತ್ತದೆ. ಆಮೆ ಮೂರ್ತಿಯು ಸಾಕ್ಷಾತ್ ವಿಷ್ಣುವಿನ ಕೂರ್ಮಾವತಾರವಿದ್ದಂತೆ. ವಿಷ್ಣು ದೇವರ ವಕ್ಷಸ್ಥಳದಲ್ಲಿ ಮಹಾಲಕ್ಷ್ಮಿಯ ವಾಸ ಇರುವುದರಿಂದ ನಿಮ್ಮ ಮನೆಯಲ್ಲೂ ಕೂಡ ಮಹಾಲಕ್ಷ್ಮಿ ಆಮೆಯ ರೂಪದಲ್ಲಿ ನಿಮ್ಮ ಮನೆ ಸೇರ್ತಾಳೆ ಅಂತ ಒಂದು ನಂಬಿಕೆ. ಹಾಗೆ ನೋಡಿ, ಆಮೆಯನ್ನು ನೀವು ಮೂರ್ತಿ ಇಟ್ಟು ಪೂಜೆ ಮಾಡಿದ್ರೆ ಅನುಕೂಲ, ಆದರೆ ಜೀವಂತವಾದ ಆಮೆ ನೀವು ಮನೆಯಲ್ಲಿ ತಂದು ನೀವು ಸಾಕಲಿಕ್ಕೆ ಹೋಗಬೇಡಿ. ಶಾಪಗ್ರಸ್ತರಾಗ್ತೀರ, ಹಿಂಸಿಸೋದು ಒಳ್ಳೆಯದಲ್ಲ. ಅದಕ್ಕೋಸ್ಕರ ಶಾಪಗ್ರಸ್ತರಾಗೋದು ಬೇಡ. ಆಮೆ ಮೂರ್ತಿಯನ್ನು ಮನೆಗೆ ತಂದು ಒಂದು ಕಟ್ಟೆಯಲ್ಲಿ, ಅಂದರೆ ಒಂದು ತಟ್ಟೆ ಮೇಲೆ ಏನು ಮಾಡ್ತೀರ ಅಂತ ಹೇಳಿದರೆ, ಚಿಕ್ಕ ತಟ್ಟೆ ತಗೊಳ್ಳಿ, ಆಮೆ ಮೂರ್ತಿಯನ್ನು ಇಡಬೇಕಾಗ್ತದೆ. ಆದರೆ ಅದರ ಕಾಲುಗಳು ಸಂಪೂರ್ಣವಾಗಿ ಮುಳುಗಬೇಕು. ಅಷ್ಟು ನೀರನ್ನು ಹಾಕಿ ವಿಶೇಷವಾಗಿ ನೀವು ಉತ್ತರ ದಿಕ್ಕಿಗೆ ಮುಖ ಮಾಡಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟರೆ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಅನುಷ್ಠಾನ ಅನುಗ್ರಹದಿಂದ ಸಕಲ ಕಷ್ಟ ಕಾರ್ಪಣ್ಯಗಳು, ಕೆಲಸ ಕಾರ್ಯಗಳು ಎಲ್ಲ ಅಭಿವೃದ್ಧಿಯಾಗಿ ಮಹಾಲಕ್ಷ್ಮೀ ದೇವಿ ಸುಖ ಸಮೃದ್ಧಿ ಶಾಂತಿಯಿಂದ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ. ನಿಮ್ಮ ಮನೆಯು ಕೂಡ ಉದ್ಧಾರ ಆಗ್ತದೆ, ಏಳಿಗೆ ಆಗ್ತದೆ. ಮಾನಸಿಕ ಹಿಂಸೆ, ದೈಹಿಕ ಹಿಂಸೆ, ಕೆಲಸ ಕಾರ್ಯದಲ್ಲಿ ತೊಂದರೆ ತಾಪತ್ರಯಗಳಿದ್ದರೂ ಕೂಡ ಉತ್ತರ ದಿಕ್ಕಿಗೆ ಆಮೆ ಮೂರ್ತಿಯನ್ನು ಕಾಲು ಮುಳುಗುವ ಹಾಗೆ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಒಳ್ಳೆಯದಾಗ್ತದೆ. ಹಾಗೆಯೇ ನೋಡಿ, ಕೆಲವೊಬ್ಬರು ಅಂಗಡಿಗಳಿರ್ತವೆ, ಈ ವ್ಯಾಪಾರ ಮಾಡುವಂಥ ಅಂಗಡಿಗಳು, ಶೋರೂಮ್ಗಳು, ಇಂಥ ಬಟ್ಟೆ ಅಂಗಡಿಗಳು, ದಿನಸಿ ಅಂಗಡಿಗಳು, ಇಂಥ ಆಫೀಸ್ಗಳಲ್ಲಿ ಏನು ಮಾಡ್ತೀರಾ, ಆಮೆ ಮೂರ್ತಿಯನ್ನು ಬರುವ ಗ್ರಾಹಕರಿಗೆ ಕಾಣುವ ಹಾಗೆ ಇಡಬೇಕು. ಮುಚ್ಚಿಟ್ಟಿದ್ರೆ ಆಗಲ್ಲ, ಅವರು ಏನು ಬಂದಿದ್ದ ಕೂಡಲೇ ಆ ದೃಷ್ಟಿಯೆಲ್ಲ ಆ ಆಮೆ ಮೂರ್ತಿ ಮೇಲೆ ಹೋಗಬೇಕು. ಆ ರೀತಿಯಲ್ಲಿ ನೀವು ಯಾವ ದಿಕ್ಕುಗಳಿದ್ರೂ ಕೂಡ ಕಾಣುವ ಹಾಗೆ ಆಮೆ ಮೂರ್ತಿಯನ್ನು ನೀವು ಜನರಿಗೆ ದರ್ಶನ ಆಗುವ ಹಾಗೆ ಇಟ್ಟರೆ ಜನಧನ ಆಕರ್ಷಣ ನಿಮ್ಗೆ ಆಗ್ತದೆ. ಅಂದರೆ ಜನವಶ ಮನವಶ ನಿಮ್ಗಳಿಗೆ ಆಗ್ತದೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತದೆ, ಅಧಿಕವಾಗಿ ಲಾಭ ಪಡಿತೀರಾ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಕೆಲವೊಬ್ಬರಿಗೆ ಹಿಂಸಾತ್ಮಕ ಮನಸ್ಥಿತಿ ಇರುವಂಥ ಜನರಿಂದ ಶತ್ರುಗಳ ಕಾಟ ಅಂತ ಹೇಳ್ತೇವೆ. ಹಣಕಾಸು, ಕೆಲಸ ಕಾರ್ಯದಲ್ಲಿ, ವ್ಯವಹಾರದಲ್ಲಿ, ಭೂ ವಿಚಾರದಲ್ಲಿ ಸಣ್ಣ ಪುಟ್ಟ ಗೊಂದಲಗಳಾಗಿ, ಮನಸ್ತಾಪಗಳಾಗಿ ಶತ್ರುಗಳು ಉದ್ಭವ ಆಗಿರ್ತಾರೆ. ಅಂಥವರು ಕೆಲಸ ಮಾಡುವಂಥದ್ದು, ಈ ವ್ಯಾಪಾರ ಮಾಡುವಂಥದ್ದು, ಆರ್ಥಿಕವಾಗಿ ಮಾಡುವಂಥ ಕೆಲಸ ಕಾಡು, ಮಾನಸಿಕವಾಗಿ ನಿಮಗೆ ದೈಹಿಕವಾಗಿ ತೊಂದರೆ ಕೊಡುವಂಥ ಶತ್ರುಗಳು ದೂರ ಆಗಬೇಕಪ್ಪ ಅಂತ ಹೇಳಿದರೆ, ವಿಶೇಷವಾಗಿ ನೋಡಿ, ಈ ಉಂಗುರದ ಬೆರಳಿಗೆ ಏನು ಮಾಡ್ತೀರಾ, ಬೆಳ್ಳಿಯಲ್ಲಿ, ಹಿತ್ತಾಳೆ ಅಥವಾ ತಾಮ್ರದಲ್ಲಿ ಅಥವಾ ಪಂಚಲೋಹದಲ್ಲಿ ಆಮೆ ಉಂಗುರವನ್ನು ಮಾಡಿಸಿ ನೀವು ಹಾಕಿಕೊಂಡರೆ ಶತ್ರು ನಿಮ್ಮಿಂದ ದೂರ ಆಗ್ತಾರೆ, ಶತ್ರು ಉಚ್ಚಾಟನೆ ಆಗ್ತಾನೆ ಅಂತ ನಾನು ಹೇಳ್ತೀವಿ. ಶತ್ರು ಕಾಟಿಂದನೂ ಕೂಡ ನೀವು ಪರಿಹಾರ ಆಗ್ತೀರಾ. ಹಾಗೆ ಈ ವಾಸ್ತುದೋಷ, ದೃಷ್ಟಿದೋಷ, ಈ ಒಂದು ಕೆಲವೊಂದು ಮಾರಕ ಪದ್ಧತಿಗಳು ಕೂಡ ಉಂಗುರದ ಬೆರಳಿಗೆ ಆಮೆ ಉಂಗುರ ನೀವು ಮಾಡಿಸ್ಕೊಂಡು ಹಾಕ್ಕೊಂಡ್ರೆ ಒಳ್ಳೆ ರೀತಿಯಲ್ಲಿ ಶಕ್ತಿ ಬರ್ತದೆ, ನಕಾರಾತ್ಮಕ ಶಕ್ತಿಗಳು ದೂರ ಆಗಿ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗ್ತದೆ ಅಂತ ಹೇಳ್ತೀನಿ ವೀಕ್ಷಕರೇ. ಹಾಗೆ ಹೆಚ್ಚಿನ ಮಾಹಿತಿಗೆ SR ಕನ್ನಡ ಟಿ ವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ವಿಶೇಷವಾಗಿ ಇಂಥ ಒಂದು ಕೆಲವೊಂದು ಸಮಸ್ಯೆಗಳಿಗೆ ಒಳ್ಳೆ ಟಿಪ್ಸ್ ಬೇಕು, ಪರಿಹಾರ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಹೋಗ್ತಾ ಇರ್ತದೆ. ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳ ಬಗ್ಗೆ ವಿಮರ್ಶೆ ಮಾಡಿ ಚರ್ಚೆ ಮಾಡಿ ಪರಿಹಾರ ತಗೋಬೋದು. ನಮಸ್ಕಾರ ವೀಕ್ಷಕರೇ, ಸರ್ವೇ ಜನೋ ಸುಖಿನೋ ಭವಂತು.